ಸಿ ಟಿ ರವಿ ಅವ್ರು ಮುಂಚೆನೂ ಹೇಳಿದ್ದಾರೆ ಈಗೆಲ್ಲ ಯಡಿಯೂರಪ್ಪ ಇದ್ದಾಗ ಹೇಳಿದ್ರು, ಯಡಿಯೂರಪ್ಪ ಕೂಡ ಅದ್ರ ಬಗ್ಗೆ ಒಂದು ವರ್ಷದ ಗಮನ ಹರಿಸಿಲ್ಲ. ಈಗ ಕೂಡ ಅದು ಮಾಡೋಲ್ಲ ಅಂತ ನಮಗೆ ವಿಶ್ವಾಸ ಇದೆ. ಯಾಕಂದರೆ ನಿನ್ನೆ ಕೂಡ ಹೇಳಿದ್ದೀನಿ, ಹೆಸರು ಚೇಂಜ್ ಮಾಡೋದ್ರಿಂದ ಏನು ಪ್ರಯೋಜನ ಏನಾಗೋಲ್ಲ, ಏನು ಭಾಳ ದೊಡ್ಡ ಬದಲಾವಣೆ ಏನಾಗೋಲ್ಲ. ಇಂದಿರಾ ಗಾಂಧಿ ಅವರ ಹೆಸರು ಮೇಲೆ ಇದೆ ಮುಂದುವರಿಬೇಕಂತ ನಮ್ಮ ಆಶೆ ಇದೆ. ಅಲ್ಲ, ಹೆಸರು ಬದಲಾವಣೆ ಮಾಡೋದ್ರಿಂದ ಸಾಧ್ಯ ಏನು ಮುಚ್ಚಿಡ್ಲಿಕ್ಕಾಗಲ್ಲ. ಹೆಸರು ಚೇಂಜ್ ಮಾಡ್ಬೋದ್ರೆ ಈ ಯೂನಿವರ್ಸಿಟಿಗೆ ಬೇರೆ ಹೆಸರು ಇಟ್ಟರು ಮಾಡಿದ್ದಾರೆ ಯಾರಾದರೂ, ಅದೇನು ಮಾಡ್ಲಿಕ್ಕಾಗಲ್ಲ, ಚೇಂಜ್ ಮಾಡ್ರೆ ಆಗೋಲ್ಲ. ಅದಕ್ಕೆ ದುಡ್ಡನ್ನು ಕೊಡ್ತಾ ಇರಲ್ಲ ಅವ್ರು, ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಕೊಡ್ತಿದ್ರು ವಿಶೇಷ ಕಾಳಜಿ ವಹಿಸಿ. ಈಗ ನಮ್ಮ ಯೋಜನೆ ಇರೋದ್ರಿಂದ ಅದು ಪಾಪ್ಯುಲರ್ ಆಗೋದ್ರಿಂದ ಅದನ್ನು ಅದಕ್ಕೆ ಅನುದಾನ ಕಡಿತ ಮಾಡ್ತಿದ್ದಾರೆ. ವಾಜಪೇಯಿಗೆ ಕಿಡ್ನಿ ಫೇಲ್ ಅಂದ್ರೆ ರಾಜೀವ್ ಗಾಂಧಿ ವಾಜಪೇಯಿ ಇದಕ್ಕೆ ಕಳಿಸಿದ್ರು, ರಾಜ್ಯದಲ್ಲೂ ಕೂಡ ಬದಲಾವಣೆ ಯೋಜನೆಗಳ ಹೆಸರನ್ನ ಬದಲಿಸಿ. ಯಾಕಂದ್ರೆ ಅವ್ರು ಮಾಡಿದಂತ ಹೇಳುವಂತ ಯಾವ ಯೋಜನೆ 7 ವರ್ಷದಲ್ಲಿ ಮೋದಿ ಅವರು ಮಾಡಿಲ್ಲ. ನಮ್ಮನ್ನೇ ನೇಮ್ ಚೇಂಜ್ ಪ್ಲೇಟ್ ಚೇಂಜ್ ಮಾಡಿ ಅದು ನನ್ನ ಸಾಧನೆ ಅಂತ ಮೋದಿ ಅವ್ರು ಹೇಳ್ತಾರೆ ಇಷ್ಟೇ. ಯಾಕಂದ್ರೆ ಅವ್ರು ಹೇಳುವಂಥದ್ದು ಏನಿಲ್ಲ, ಮೋದಿ ಅವ್ರನ್ನ ಮಾಡಿದ್ದೀನಿ ಇಂಥದ್ದನ್ನ ತೋರಿಸುವಂಥ ದೇಶಕ್ಕೆ ಜನರಿಗೆ ಯಾವುದೂ ಇಲ್ಲ. ನಮ್ಮನ್ನ ಇವನೇ ಹೆಸರು ಚೇಂಜ್ ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾರೆ ಅಷ್ಟೇ. ದ್ವೇಷದ ರಾಜಕಾರಣಿ ಮಾಡ್ತಾ ಇದಾರೆ ಅಷ್ಟೇ, ಹೊಸದೇನಿಲ್ಲ. ಇದ್ರ ಪರ್ಟಿಕ್ಯುಲರ್ ಆಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮೂರು ಹೆಸರುಗಳನ್ನೇ ಬದಲಿಸ್ತಾ ನೀರು ಅವ್ರ ಹೆಸರು ಮೇಲೆ ಇದೆ, ಕೆಲವು ಶಾಸ್ತ್ರಿನೂ ಇದೆ, ಕೆಲವು ಪಟೇಲ್ ಅವ್ರ ಹೆಸರು ಮೇಲೆ ಇದೆ. ಕಾಂಗ್ರೆಸ್ನವರೇ ಬದಲಾವಣೆ ಮಾಡುತ್ತಾ ಮಾಡ್ತಾರೆ. ಆದರೆ ಜನ ಏನು ಹೆಸರಿಗೆ ಬದಲಾವಣೆಗೆ ಏನು ಮೋಸ ಹೋಗೋಲ್ಲ.